ಹಾಯ್ ಗೈಸ್ ವೆಲ್ಕಮ್ ಟು ಗಂಡಾ ಚಾಂಪಿಯನ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟ್ವೆಂಟಿ ಫೋರ್ತ್ ಏಪ್ರಿಲ್ದು ಇಂಪಾರ್ಟೆಂಟ್ ಕನೆಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಗೆಳೆಯರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವೆಶನ್ ಗೈಸ್ ಇಂಟರ್ನ್ಯಾಷನಲ್ ಮದರ್ ಅರ್ತ್ ಡೇ ಈಸ್ ಅಬ್ಸರ್ವ್ಡ್ ಆನ್ ವಿಚ್ ಡೇ ಅಂತಾರಾಷ್ಟ್ರೀಯ ಭೂಮಿಯ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಟ್ವೆಂಟಿ ಸೆಕೆಂಡ್ ಏಪ್ರಿಲ್ ಭೂಮಿ ಮತ್ತು ಅದರ ಪರಿಸರ ವ್ಯವಸ್ಥೆಗಳು ನಮ್ಮ ಮನೆ ಮತ್ತು ಪ್ರಕೃತಿ ಮತ್ತು ಭೂಮಿಯೊಂದಿಗಿನ ಸಮಾಜಸವನ್ನು ಉತ್ತೇಜಿಸುವುದು ಅಗತ್ಯವೆಂದು ಗುರುತಿಸಲು ಪ್ರತಿ ವರ್ಷ ಏಪ್ರಿಲ್ ಇಪ್ಪತ್ತೆರಡರಂದು ಇಂಟರ್ನ್ಯಾಷನಲ್ ಮದರ್ ಅರ್ಥ್ ಅನ್ನು ಆಚರಿಸಲಾಗುತ್ತದೆ ಆ್ಯಂಡ್ ಗೈಸ್ ಈ ದಿನವನ್ನು ಟೂ ತೌಸಂಡ್ ನೈನರಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಸ್ಥಾಪಿಸಿತು ಆ್ಯಂಡ್ ಎರಡು ಸಾವಿರದ ಇಪ್ಪತ್ತೊಂದರ ಇಂಟರ್ನ್ಯಾಷನಲ್ ಮದರ್ ಅರ್ಥ್ ಡೇದು ಥೀಮ್ ರಿಸ್ಟೋರ್ ಅವರ್ ಅರ್ಥ್ ಇದ್ರಿಸ್ ದೆಬಿ ಇತ್ನೋ ಹ್ಯಾಸ್ ವಾಸ್ ಅಸ್ ದೆಸಿಡೆಂಟ್ ಆಫ್ ಹಿಚ್ ಕಂಟ್ರಿ ಇದ್ರಿಸ್ ದೆಬಿ ಇತ್ನೋ ಇತ್ತೀಚೆಗೆ ನಿಧನರಾದರು ಅವರು ಯಾವ ದೇಶದ ಅಧ್ಯಕ್ಷರಾಗಿದ್ದರು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಚಾಡ್ ಚಾಡ್ ಗಣರಾಜ್ಯದ ಅಧ್ಯಕ್ಷ ಇಡ್ರಿಸ್ ದೆಬಿ ಇತ್ನೋ ಇತ್ತೀಚೆಗೆ ನಿಧನರಾದರು ಅಂಡ್ ಗೈಸ್ ಇದ್ರಿಸ್ ದೇಬಿ ಅವರು ಮೊದಲ ಬಾರಿಗೆ ನೈನ್ಟೀನ್ ನೈಂಟಿ ಸಿಕ್ಸ್ ಮತ್ತು ಟೂ ತೌಸಂಡ್ ಒನ್ ರಲ್ಲಿ ಚುನಾವಣೆಗಳನ್ನು ಗೆದ್ದಿದ್ದರು ನೆಕ್ಸ್ಟ್ ಗೈಸ್ ನಂತರ ಅವರು ಟೂ ತೌಸಂಡ್ ಸಿಕ್ಸ್ ಟೂಸಂಡ್ ಲೆವೆನ್ ಟೂಸಂಡ್ ಸಿಕ್ಸ್ಟೀನ್ ಮತ್ತು ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಜಯ ಗಳಿಸಿದರು ಸೊ ಚಾಟ್ ಬಗ್ಗೆ ಚಾಟ್ ದು ಕ್ಯಾಪಿಟಲ್ ಎನ್ ಜಮೇನಾ ಚಾಟ್ ದು ಕರೆನ್ಸಿ ಸೆಂಟ್ರಲ್ ಆಫ್ರಿಕನ್ ಎಫ್ ಎ ಫ್ರಾಂಕ್ ಸೊ ಇತ್ತೀಚೆಗೆ ಚಾಟ್ ಗಣರಾಜ್ಯದ ಅಧ್ಯಕ್ಷ ಇಡ್ರೀಸ್ ಇಟ್ನೋ ಇಟ್ನೋರು ಇತ್ತೀಚೆಗೆ ನಿಧನರಾದರು ಇಂಡಿಯಾ ಹ್ಯಾಸ್ ಬಿನ್ ಎಲೆಕ್ಟೆಡ್ ಟು ಹೌ ಮೆನಿ ಬಾಡೀಸ್ ಆಫ್ ಯು ಎನ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ರೀಸೆಂಟ್ಲಿ ಇತ್ತೀಚೆಗೆ ಯು ಎನ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಎಷ್ಟು ಸಂಸ್ಥೆಗಳಿಗೆ ಭಾರತವನ್ನು ಆಯ್ಕೆ ಮಾಡಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ತ್ರೀ ಎರಡ್ ಸಾವಿರದ ಇಪ್ಪತ್ತೆರಡರ ಜನವರಿ ಒಂದರಿಂದ ಮೂರು ವರ್ಷಗಳ ಅವಧಿಗೆ ಯು ಎನ್ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಮೂರು ಸಂಸ್ಥೆಗಳಿಗೆ ಭಾರತವನ್ನು ಆಯ್ಕೆ ಮಾಡಲಾಗಿದೆ ಇ ಒ ಎಸ್ಒಸಿ ಇದು ಫುಲ್ಫಾಮ್ ಗೈಸ್ ಯು ಎನ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕೌನ್ಸಿಲ್ ಸೊ ಟೋಟಲ್ ತ್ರೀ ಬಾಡೀಸ್ಗೆ ಭಾರತವನ್ನು ಆಯ್ಕೆ ಮಾಡಲಾಗಿದೆ ಸೊ ಆ ತ್ರೀ ಬಾಡೀಸ್ ನೋಡೋದೇ ಗೈಸ್ ಫಸ್ಟ್ ಕಮಿಷನ್ ಆನ್ ಕ್ರೈಮ್ ಪ್ರಿವೆನ್ಷನ್ ಅಂಡ್ ಕ್ರಿಮಿನಲ್ ಜಸ್ಟಿಸ್ ನೆಕ್ಸ್ಟ್ ಎಕ್ಸಿಕ್ಯೂಟಿವ್ ಬೋರ್ಡ್ ಆಫ್ ಯು ಎನ್ ಎಂಟಿಟಿ ಫಾರ್ ಜೆಂಡರ್ ಈಕ್ವಾಲಿಟಿ ಅಂಡ್ ಲಾಸ್ಟ್ ಎಕ್ಸಿಕ್ಯೂಟಿವ್ ಬೋರ್ಡ್ ಫಾರ್ ವರ್ಲ್ಡ್ ಫುಡ್ ಪ್ರೋಗ್ರಾಮ್ ಸೊ ಈ ಮೂರು ಯು ಎನ್ ಸಂಸ್ಥೆಗಳಿಗೆ ಭಾರತವನ್ನು ಆಯ್ಕೆ ಮಾಡಲಾಗಿದೆ ಸೊ ಯು ಎನ್ ಬಗ್ಗೆ ಯು ಎನ್ ದ ಫುಲ್ ಫಾರ್ಮ್ ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಹೆಡ್ ಕ್ವಾರ್ಟರ್ಸ್ ನ್ಯೂಯಾರ್ಕ್ ಯು ಎಸ್ ನಲ್ಲಿದೆ ಆ್ಯಂಡ್ ಯು ಎನ್ ಸ್ಥಾಪನೆ ಟ್ವೆಂಟಿ ಫೋರ್ತ್ ಅಕ್ಟೋಬರ್ ನೈನ್ಟೀನ್ ಫೋರ್ಟಿ ಫೈವ್ ನಲ್ಲಿ ಆಗಿದೆ ಅಂಡ್ ನೆಕ್ಸ್ಟ್ ಗೈಸ್ ಯು ಎನ್ ದು ಪ್ರಸ್ತುತ ಸೆಕ್ರೆಟರಿ ಜನರಲ್ ಆಂಟೋನಿಯೋ ಗುಟ್ರೆಸ್ ದ ಇಂಡೋರ್ ಟಿಬೆಟಿಯನ್ ಬಾರ್ಡರ್ ಪೊಲೀಸ್ ಹ್ಯಾಸ್ ಎಸ್ಟಾಬ್ಲಿಷ್ಡ್ ಅ ವಾಟರ್ ಸ್ಪೋರ್ಟ್ಸ್ ಅಂಡ್ ಅಡ್ವೆಂಚರ್ ಇನ್ಸ್ಟಿಟ್ಯೂಟ್ ಇನ್ ವಿಚ್ ಸ್ಟೇಟ್ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಯಾವ ರಾಜ್ಯದಲ್ಲಿ ಜಲ ಕ್ರೀಡೆ ಮತ್ತು ಸಾಹಸ ಸಂಸ್ಥೆಯನ್ನು ಸ್ಥಾಪಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಉತ್ತರಾಖಂಡ್ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಐಟಿ ಉತ್ತರಾಖಂಡದ ತೆರಿ ಅಣೆಕಟ್ಟು ಜಲಾಶಯದ ಬಳಿ ಜಲ ಕ್ರೀಡೆ ಮತ್ತು ಸಾಹಸ ಸಂಸ್ಥೆಯನ್ನು ಸ್ಥಾಪಿಸಿದೆ ಅಂಡ್ ಗೈಸ್ ಈ ಸಂಸ್ಥೆಯನ್ನು ಉತ್ತರಾಖಂಡ್ ಮುಖ್ಯಮಂತ್ರಿ ತಿರತ್ ಸಿಂಗ್ ರಾವತ್ ಮತ್ತು ಕ್ರೀಡಾ ಸಚಿವ ಕಿರಣ್ ರಿಜಿಜು ಅವರು ಉದ್ಘಾಟಿಸಿದರು ಅಂಡ್ ಈ ಸಂಸ್ಥೆಯು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮವನ್ನು ಹೆಚ್ಚಿಸುತ್ತದೆ ಮತ್ತು ರಾಜ್ಯದ ಜನರಿಗೆ ಉದ್ಯೋಗ ಅವಕಾಶವನ್ನು ಹೆಚ್ಚಿಸುತ್ತದೆ ಸೊ ಐ ಟಿ ಬಿ ಪಿ ಬಗ್ಗೆ ನೋಡೋದ್ರೆ ಗೈಸ್ ಐ ಟಿ ಬಿ ಪಿದು ಫುಲ್ ಫಾರ್ಮ್ ಇಂಡೋ ಟಿಬಿಟಿಯನ್ ಬಾರ್ಡರ್ ಪೊಲೀಸ್ ಆ್ಯಂಡ್ ಐ ಟಿ ಬಿ ಪಿದು ಡೈರೆಕ್ಟರ್ ಜನರಲ್ ಎಸ್ ಎಸ್ ದೇಸ್ವಾಲ್ ನೆಕ್ಸ್ಟ್ ಗೈಸ್ ಉತ್ತರಾಖಂಡ್ ಬಗ್ಗೆ ನೋಡೋದ್ರೆ ಉತ್ತರಾಖಂಡ್ ಮುಖ್ಯಮಂತ್ರಿ ತಿರತ್ ಸಿಂಗ್ ರಾವತ್ ಆ್ಯಂಡ್ ಉತ್ತರಾಖಂಡ್ ಗವರ್ನರ್ ರಾನಿ ಮೌರ್ಯ ವಿಚ್ ಏರ್ಕ್ರಾಫ್ಟ್ ಹ್ಯಾಸ್ ರೀಸೆಂಟ್ಲಿ ಕ್ರಿಯೇಟೆಡ್ ಹಿಸ್ಟ್ರಿ ಬೈ ಬಿಕಮಿಂಗ್ ದ ಫಸ್ಟ್ ಪವರ್ ಕಂಟ್ರೋಲ್ ಏರ್ಕ್ರಾಫ್ಟ್ ಟು ಟೇಕ್ ಫ್ಲೈಟ್ ಆನ್ ಮಾರ್ಸ್ ಮಂಗಳ ಗ್ರಹದಲ್ಲಿ ಹಾರಾಟ ನಡೆಸಿದ ಮೊದಲ ಚಾಲಿತ ನಿಯಂತ್ರಿತ ವಿಮಾನ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ವಿಮಾನ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಇಂಗ್ವಿನಿಟಿ ನಾಸಾ ತನ್ನ ಸಣ್ಣ ರೋಬೋಟಿಕ್ ಹೆಲಿಕಾಪ್ಟರ್ ಇಂಗ್ವಿನಿಟಿಯನ್ನು ಏಪ್ರಿಲ್ ನೈನ್ಟೀನ್ ರಂದು ಮಂಗಳ ಯಶಸ್ವಿಯಾಗಿ ಹಾರಾಟ ನಡೆಸಿ ಮತ್ತೊಂದು ಗೃಹದಲ್ಲಿ ಹಾರಾಟ ನಡೆಸಿದ ಮಾನವ ನಿರ್ಮಿತ ಮ್ಯಾನ್ ಮೇಡ್ ಮೊದಲ ಯಂತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಯಿತು ಅಂಡ್ ಗೈಸ್ ಈ ಹಿಸ್ಟಾರಿಕ್ ಈ ಐತಿಹಾಸಿಕ ಸಾಧನೆಯ ನಂತರ ಇಂಜಿನಿಯರ್ಗಳು ಮಂಗಳಿನ ಜೆಜರೋ ಕ್ರೇಟರ್ನಲ್ಲಿ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಪ್ರದೇಶವನ್ನು ರೈಟ್ ಬ್ರದರ್ಸ್ ಫೀಲ್ಡ್ ಎಂದು ಹೆಸರಿಸಿದ್ದಾರೆ ಅಂಡ್ ಗೈಸ್ ರೈಟ್ ಬ್ರದರ್ಸ್ ಆರ್ ದ ಫೌಂಡರ್ ಆಫ್ ಏರೋಪ್ಲೇನ್ ನೆಕ್ಸ್ಟ್ ಗೈಸ್ ನಾಸಾ ನಾಸಾದು ಫುಲ್ ಫಾರ್ಮ್ ನ್ಯಾಷನಲ್ ಏರೋನಾಟಿಕ್ಸ್ ಅಂಡ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ನಾಸಾದು ಪ್ರಸ್ತುತ ಅಡ್ಮಿನಿಸ್ಟ್ರೇಟರ್ ಸ್ಟೀವ್ ಜರ್ಜಿಕ್ ಅಂಡ್ ಗೈಸ್ ನಾವು ಎ ಎಸ್ ಡಿ ಎಕ್ಸಾಮ್ಸ್ಗಾಗಿ ಆನ್ಲೈನ್ ಹಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ ಅಂಡ್ ಗೈಸ್ ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೇ ಈ ಮಾಕ್ ನ ಅಟೆಂಡ್ ಮಾಡ್ಬೋದು ಅಂಡ್ ಗೈಸ್ ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ ಎಕ್ಸಾಂಪಲ್ ಗೈಸ್ ನೀವು ಎಷ್ಟು ಕರೆಕ್ಟ್ ಮಾಡಿದೀರಾ ಎಷ್ಟು ರಾಂಗ್ ಮಾಡಿದೀರಾ ಎಷ್ಟು ಸ್ಕಿಪ್ ಮಾಡಿದೀರಾ ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ ಟೆನ್ ಯಾರು ಇದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು ಸೊ ಗೈಸ್ ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ ಅಂಡ್ ಫ್ರೆಂಡ್ಸ್ ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು ಸೊ ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರಿಂದ ನಮ್ಮ ಅಪ್ಲಿಕೇಶನ್ ಕಾಡಾ ಚಾಪೇನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು ವಾಟ್ ವಾಸ್ ಅ ಪ್ರೊಫೆಷನ್ ಆಫ್ ಕಿಶೋರ್ ನಂದಲಾಸ್ಕರ್ ವಾಸ್ ಆಸ್ ಪಾಸ್ಟ್ ಅವ್ರು ರೀಸೆಂಟ್ಲಿ ಇತ್ತೀಚೆಗೆ ನಿಧನರಾದ ಕಿಶೋರ್ ನಂದಲಾಸ್ಕರ್ ಅವರ ವೃತ್ತಿ ಏನು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಕ್ಟರ್ ಪ್ರಸಿದ್ಧ ಹಿಂದಿ ಆ್ಯಂಡ್ ಮರಾಠಿ ಆಕ್ಟರ್ ಕಿಶೋರ್ ನಂದಲಾಸ್ಕರ್ ಅವರು ಇತ್ತೀಚೆಗೆ ನಿಧನರಾದರು

ಕೋವಿಶೀಲ್ಡ್ನ ವೆಚ್ಚ ಎಷ್ಟು ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫೋರ್ ಹಂಡ್ರೆಡ್ ರುಪೀಸ್ ಸೊ ರೀಸೆಂಟ್ ರೀಸೆಂಟಾಗಿ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಕೋವಿಶೀಲ್ಡ್ ಪ್ರೈಸ್ ಪ್ರೈಸನ್ನು ರಿಲೀಸ್ ಮಾಡಿದೆ ಸೊ ಇದರಲ್ಲಿ ಗೈಸ್ ಫಾರ್ ಸ್ಟೇಟ್ ಹಾಸ್ಪಿಟಲ್ಸ್ ಇಟ್ ವಿಲ್ ಬಿ ಅವೈಲೇಬಲ್ ಫಾರ್ ಫೋರ್ ಹಂಡ್ರೆಡ್ ರುಪೀಸ್ ಆ್ಯಂಡ್ ಪ್ರೈವೇಟ್ ನಲ್ಲಿ ಇದು ಆರ್ನೂರು ರೂಪಾಯಿಗೆ ಲಭ್ಯವಾಗಲಿದೆ ನೆಕ್ಸ್ಟ್ ಗೈಸ್ ಸೆರಮ್ ಇನ್ಸ್ಟಿಟ್ಯೂಟ್ ಬಗ್ಗೆ ನೋಡೋದ್ರೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದು ಸಿಇಒ ಅದಾರ್ ಪುನಾವಾಲಾ ಆ್ಯಂಡ್ ಫೌಂಡರ್ ಸೈರಸ್ ಪೂನಾವಾಲಾ नेक्स्ट गाइस सनम इंस्टीट्यूट दोस्तों आपने 1996 में लिया है كده एंड हेड क्वार्टर्स पुणे इंडियाನಲ್ಲಿ ಇದೆ ಸೋ ಕೋವಿ শিলಡ್ वैक्सीन विल बी अवेलेबल एट ₹400 ಇನ್ ಸ್ಟೇಟ್ హాస్పిటల్స్ ಅಂಡ್ ₹600 ಇನ್ ಪ್ರೈভেট హాస్పిటల్ಸ್ பிரதமர் ಗರಿಬ್ ಕಲ್ಯಾಣ ಪ್ಯಾಕೇಜ್ ಫಾರ್ కరోನಾ वॉरियर्स हैज बीन एक्सटेंडेड फॉर हाउ लॉन्ग కరోನಾ वॉरियर्स ಕಾಗೆ ಪ್ರಧಾನಮಂತ್ರಿ ಗರಿಬ್ ಕಲ್ಯಾಣ ಪ್ಯಾಕೇಜ್ ಅನ್ನು ಡ್ಯಾಶ್ಕ್ಕೆ ವಿಸ್ತರಿಸಲಾಗಿದೆ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ 1 ಇಯರ್ ಕರೋನಾ ವಾರಿಯರ್ಸ್ಗಾಗಿ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ್ ಪ್ಯಾಕೇಜ್ ಅನ್ನು ಒಂದು ವರ್ಷಕ್ಕೆ ವಿಸ್ತರಿಸಲಾಗಿದೆ ಎಂದು ಹೆಲ್ತ್ ಮಿನಿಸ್ಟರ್ ಡಾಕ್ಟರ್ ಹರ್ಷವರ್ಧನ್ ಅವರು ಇತ್ತೀಚೆಗೆ ಘೋಷಿಸಿದರು ನಿಮ್ದ ಪದ್ಮ ವಿಭೂಷಣ್ ಅವಾರ್ಡಿ ಇಂಡಿಯನ್ ಇಸ್ಲಾಮಿಕ್ ಸ್ಕಾಲರ್ ಅಂಡ್ ಪೀಸ್ ಆಕ್ಟಿವಿಸ್ಟ್ ಹು ಆಸ್ ಪಾಸ್ ರೀಸೆಂಟ್ಲಿ ಇತ್ತೀಚೆಗೆ ನಿಧನರಾದ ಪದ್ಮ ವಿಭೂಷಣ್ ಪ್ರಶಸ್ತಿ ಪುರಸ್ಕೃತ ಭಾರತೀಯ ಇಸ್ಲಾಮಿಕ್ ಸ್ಕಾಲರ್ ಮತ್ತು ಶಾಂತಿ ಕಾರ್ಯಕರ್ತರ ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೌಲಾನಾ ವಹಿಯುದ್ದೀನ್ ಖಾನ್ ಇತ್ತೀಚೆಗೆ ಪದ್ಮಭೂಷಣ್ ಪ್ರಶಸ್ತಿ ಪುರಸ್ಕೃತ ಮೌಲಾನಾ ವಾಯುದ್ದೀನ್ ಖಾನ್ ಆ್ಯಂಡ್ ಇಂಡಿಯನ್ ಇಸ್ಲಾಮಿಕ್ ಸ್ಕಾಲರ್ ಅಂಡ್ ಪೀಸ್ ಆಕ್ಟಿವಿಸ್ಟ್ ಮೌಲಾನಾ ವಾಹುದ್ದೀನ್ ಖಾನ್ ಅವರು ಇತ್ತೀಚೆಗೆ ನಿಧನರಾದರು ವಿಚ್ ಕಂಟ್ರಿ ಹ್ಯಾಸ್ ಟಾಪ್ ಇನ್ ದ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ರಿಲೀಸ್ ಬೈ ವರ್ಲ್ಡ್ ಎಕನಾಮಿಕ್ ಫೋರಂ ವಿಶ್ವ ಆರ್ಥಿಕ ವೇದಿಕೆ ಬಿಡುಗಡೆ ಮಾಡಿದ ಜಾಗತಿಕ ಶಕ್ತಿ ಪರಿವರ್ತನೆ ಸೂಚಂಕ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸ್ವೀಡನ್ ವಿಶ್ವ ಆರ್ಥಿಕ ವೇದಿಕೆಯ ಪ್ರಕಾರ ಇಂಧನ ಪರಿವರ್ತನಾ ಸೂಚ್ಯಾಂಕದಲ್ಲಿ ನೂರ ಹದಿನೈದು ದೇಶಗಳಲ್ಲಿ ಭಾರತ ಎಂಬತ್ತೇಳನೇ ಏಯ್ಟಿ ಸೆವೆನ್ ಸ್ಥಾನದಲ್ಲಿದೆ ಆ್ಯಂಡ್ ಗೈಸ್ ಶಕ್ತಿ ಪರಿವರ್ತನೆ ಸೂಚ್ಯಾಂಕ ರಾಷ್ಟ್ರಗಳು ತಮ್ಮ ಇಂಧನ ವ್ಯವಸ್ಥೆಗಳ ಪ್ರಸ್ತುತ ಕಾರ್ಯಕ್ಷಮತೆಯನ್ನು ವಿವಿಧ ಅಂಶಗಳಲ್ಲಿ ಪತ್ತೆ ಮಾಡುತ್ತದೆ ಗೈಸ್ ಈ ಲಿಸ್ಟಲ್ಲಿ ಈ ಇಂಡೆಕ್ಸ್ನಲ್ಲಿ ಸ್ವೀಡನ್ ಮೊದಲನೇ ಸ್ಥಾನದಲ್ಲಿದೆ ಸೊ ಫ್ರೆಂಡ್ಸ್ ಈ ಇಂಡೆಕ್ಸ್ನಲ್ಲಿ ಟಾಪ್ ತ್ರೀ ಕಂಟ್ರೀಸ್ ನೋಡೋದೇ ಫಸ್ಟ್ ಸ್ವೀಡನ್ ಸೆಕೆಂಡ್ ನಾರ್ವೆ ಆ್ಯಂಡ್ ಥರ್ಡ್ ಡೆನ್ಮಾರ್ಕ್ ಆ್ಯಂಡ್ ಭಾರತ ಎಂಬತ್ತೇಳನೇ ಏಯ್ಟಿ ಸೆವೆನ್ ಪ್ಲೇಸಲ್ಲಿದೆ ನೆಕ್ಸ್ಟ್ ಗೈಸ್ ವಿವಿಧ ಸೂಚ್ಯಾಂಕಗಳಲ್ಲಿ ಭಾರತದ ರ್ಯಾಂಕ್ ನೋಡೋದಾದರೆ ಫಸ್ಟ್ ಎಕನಾಮಿಕ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಒನ್ ಟ್ವೆಂಟಿ ಒನ್ ಹ್ಯಾಪಿನೆಸ್ ರಿಪೋರ್ಟ್ನಲ್ಲಿ ಒನ್ ತರ್ಟಿ ನೈನ್ ಐ ಪಿ ಇಂಡೆಕ್ಸ್ನಲ್ಲಿ ನಲವತ್ತು ಹೆಲ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ನಲ್ಲಿ ಏಯ್ಟಿ ಫೋರ್ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ನಲ್ಲಿ ಒನ್ ಫಾರ್ಟಿ ಟು ವಿಚ್ ಕಂಟ್ರಿ ಬಿಕೇಮ್ ದ ಫಸ್ಟ್ ಇನ್ ದ ವರ್ಲ್ಡ್ ಟು ಇಂಟ್ರೊಡ್ಯೂಸ್ ಕ್ಲೈಮೇಟ್ ಚೇಂಜ್ ಲಾ ಫಾರ್ ಫೈನಾನ್ಷಿಯಲ್ ಫರ್ಮ್ಸ್ ಹಣಕಾಸು ಸಂಸ್ಥೆಗಳಿಗೆ ಹವಾಮಾನ ಬದಲಾವಣೆ ಕಾನೂನನ್ನು ಪರಿಚಯಿಸಿದ ವಿಶ್ವದ ಮೊದಲ ದೇಶ ಯಾವುದು ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ನ್ಯೂಜಿಲೆಂಡ್ ಹಣಕಾಸು ಸಂಸ್ಥೆಗಳಿಗೆ ಹವಾಮಾನ ಬದಲಾವಣೆ ಕಾನೂನನ್ನು ಪರಿಚಯಿಸಿದ ವಿಶ್ವದ ಮೊದಲ ದೇಶ ನ್ಯೂಜಿಲೆಂಡ್ ಸೊ ನ್ಯೂಜಿಲೆಂಡ್ ಬಗ್ಗೆ ನೋಡೋದೈ ನ್ಯೂಜಿಲೆಂಡ್ ಪ್ರೈಮ್ ಮಿನಿಸ್ಟರ್ ಜೆಸಿಂಡಾ ಎಡನ್ ನ್ಯೂಜಿಲೆಂಡ್ ಕರೆನ್ಸಿ ನ್ಯೂಜಿಲೆಂಡ್ ಡಾಲರ್ ಅಂಡ್ ನ್ಯೂಜಿಲೆಂಡ್ ಕ್ಯಾಪಿಟಲ್ ವೆಲ್ಲಿಂಗ್ಟನ್ ಸ್ನೇಹಿತರೆ ಎಸ್ ಒಳ್ಳೆ ಆನ್ಸರ್ಸ್ ಚೆಕ್ ಮಾಡಿ ಫಸ್ಟ್ ಕ್ವಶನ್ ಇದು ಫಸ್ಟ್ ಇಂಡಿಯನ್ ವುಮನ್ ಟು ಸ್ಕೇಲ್ ಮೌಂಟ್ ಅನ್ನಪೂರ್ಣ ಮೌಂಟ್ ಅನ್ನಪೂರ್ಣ ಆರೋಹಣ ಮಾಡಿದ ಮೊದಲ ಭಾರತೀಯ ಮಹಿಳೆ ಯಾರು ಉತ್ತರ ಸ್ನೇಹಿತರೆ ಪ್ರಿಯಾಂಕಾ ಮೋಹಿತೈ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವಾಟ್ ಇಸ್ ದ ಕರೆನ್ಸಿ ಸೌತ್ ಕೊರಿಯಾ ದಕ್ಷಿಣ ಕೊರಿಯಾದ ಕರೆನ್ಸಿ ಏನು ಇದಕ್ಕೆ ಉತ್ತರ ಸ್ನೇಹಿತರೆ ಸೌತ್ ಕೊರಿಯನ್ ವಾನ್ ಕ್ವಶನ್ ಆಫ್ ಡೇ ನೋಡಿ ಸ್ನೇಹಿತರೆ ಫಸ್ಟ್ ಕ್ವಶನ್ ಇದು ವಾಟ್ ಈಸ್ ಥೀಮ್ ಫಾರ್ ವರ್ಲ್ಡ್ ಅರ್ತ್ ಡೇ ಟೂ ತೌಸಂಡ್ ಟ್ವೆಂಟಿ ಒನ್ ಎರಡ್ ಸಾವಿರದ ವಿಶ್ವ ಅರ್ತ್ ಡೇದು ಥೀಮ್ ಏನು ಸೆಕೆಂಡ್ ಕ್ವಶನ್ ಇಸ್ನಿತರೆ ಓಡಸಾ ರ್ಯಾಂಕ್ ಆಫ್ ಇಂಡಿಯಾ ಇನ್ ಗ್ಲೋಬಲ್ ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕ ಟೂ ತೌಸಂಡ್ ಟ್ವೆಂಟಿ ಒನ್ ರಲ್ಲಿ ಭಾರತದ ರ್ಯಾಂಕ್ ಎಷ್ಟು ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನಮಗೆ ಅಲ್ಲಿ ತಿಳಿಸಿ ಆ್ಯಂಡ್ ಫ್ರೆಂಡ್ಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಬೋದು ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗುನಾ ಮುಂದಿನ ವಿಡಿಯೋದಲ್ಲಿ